ಕರಾವಳಿಯಲ್ಲಿ ದೈವಾರಾಧನೆಗೆ ತನ್ನದೇ ಆದ ಮಹತ್ವ ಇದೆ. ದೈವಗಳು ನಂಬಿದವರನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಕರಾವಳಿಗರ ನಂಬಿಕೆ. ಒಂದಲ್ಲ ಒಂದು ರೀತಿಯಲ್ಲಿ ಕರಾವಳಿಗೆ ದೈವ ತನ್ನ ಇರುವಿಕೆಯನ್ನು ತೋರಿಸುತ್ತಲೇ ಇದೆ. ಇದೀಗ ಅಂತಹುದೇ ಒಂದು ಘಟನೆ ಕರಾವಳಿಯಲ್ಲಿ ನಡೆದಿದ್ದು, ಆ ಘಟನೆಯಾಗೆ ಸಂಬಂಧಿಸಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಂಗಳೂರು ನಗರದ ಎಆರ್ಡಿ ಕೈಗಾರಿಕಾ ಸಂಕೀರ್ಣದ ಒಳಗೆ ಇರುವ ನಾಗ ರಕ್ತೇಶ್ವರಿ ದೈವ ಸಾನ್ನಿಧ್ಯದ ವಠಾರದಲ್ಲಿ ರಾತ್ರಿ ವೇಳೆ ದೈವದ ಸಂಚಾರ ಜನಸಾಮಾನ್ಯರ ಗಮನಕ್ಕೆ ಬಂದಿದೆ. ಅಷ್ಟೇ ಅಲ್ಲ, ಅದನ್ನು ಆಸ್ತಿಕ ಭಕ್ತರು ಕುತೂಹಲದಿಂದ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದು ವಿಡಿಯೋ ವೈರಲ್ ಮಾಡಿದ್ದಾರೆ. ಮಧ್ಯರಾತ್ರಿ ಗೆಜ್ಜೆ ಸದ್ದು ಹಾಗೂ ಬೆಂಕಿ ರೂಪದಲ್ಲಿ ದೈವದ ಸಂಚಾರ ಆಗುವ ವಿಸ್ಮಯಕಾರಿ ದೃಶ್ಯ ಸ್ಥಳೀಯ ನಿವಾಸಿ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಂಗಳೂರಿನ ಎಆರ್ಡಿ ಇಂಡಸ್ಟ್ರಿಯಲ್ ಏರಿಯಾದ ಲಿಯೋಕ್ರಾಸ್ತ ಕಂಪೌಂಡ್ನಲ್ಲಿ ಕಳೆದ 4-5 ವರ್ಷಗಳಿಂದ ದೈವದ ಗೆಜ್ಜೆ ಸದ್ದು ಕೇಳಿಬರುತ್ತದೆ. ಮಧ್ಯರಾತ್ರಿ ಕಳೆದ ಬಳಿಕ ದೈವದ ಸಂಚಾರ ಆರಂಭವಾಗುತ್ತಿದ್ದು, ಅಲ್ಲಿನ ತುಸು ದೂರದ 2 ಮಾರ್ಗ ಜೋಡುವ ಸ್ಥಳದಲ್ಲಿ ದೈವ ಸಾನ್ನಿಧ್ಯ ಇರುವವರೆಗೆ ಗೆಜ್ಜೆ ಸದ್ದು ಕೇಳಿಸುತ್ತದೆ. ಇದನ್ನು ಸ್ಥಳೀಯ ಪರಿಸರದ ಹಲವಾರು ಮಂದಿ ಕೇಳಿಸಿಕೊಂಡಿದ್ದು ರಕ್ತೇಶ್ವರಿ ದೈವದ ಸಂಚಾರ ಎಂದು ನಂಬಿದ್ದರು. ಅಲ್ಲದೆ ಆ ದೈವಕ್ಕೆ ಭಕ್ತಿಯಿಂದ ನಮಿಸುವುದನ್ನು ಮಾಡಿಕೊಂಡಿದ್ದರು. ಎಆರ್ಡಿಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಹಿಂಬದಿಯಲ್ಲಿ ಇರುವ ನಾಗಮಂಟಪ ರಸ್ತೆಯ ರಕ್ತೇಶ್ವರಿ ಕ್ಷೇತ್ರದಲ್ಲಿ ದೈವದ ಗೆಜ್ಜೆ ಶಬ್ದ ಕೇಳಿಬರುತ್ತಿದೆ ಎಂದು ಹೇಳಲಾಗುತ್ತಿದ್ದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ಕೂಡ ನಡೆದಿದ್ದವು. ಹೇಳಿದ್ರೆ ಒಂದು 2014 ಇಸವಿಯಲ್ಲಿ ನನಗೆ ಇದು ಅನುಭವ ಆಗಿತ್ತು. ಆದರೆ ಇತ್ತೀಚೆಗೆ ಇದರ ಕೆಲಸ ಪ್ರಾರಂಭವಾದ ನಂತರ 3-4 ವರ್ಷದ ನಂತರ ಊರಿನವರಿಗೆ ಕೆಲವರಿಗೆ ಅನುಭವ ಆಗ್ತಾ ಬರ್ತಾ ಇದೆ. ಈ ಸಲ ಅಂತೂ ತುಂಬ ಮನೆಯವರಿಗೆ ಇದು ಅನುಭವಕ್ಕೆ ಆಗಿದೆ. ಮತ್ತು ಒಂದು ಇದೊಂದು ವಿಷಯ ಏನಂತೇಳಿದರೆ, ಇದು ನಮ್ಮ ಉದ್ದೇಶ ಏನಾಗಿತ್ತು ಅಂತೇಳಿದರೆ, ಇದನ್ನೊಂದು ರೆಕಾರ್ಡ್ ಮಾಡಿ ಇದಕ್ಕೆ ದೈವಕ್ಕೆ ಸಂಬಂಧಪಟ್ಟಿದವರಿಗೆ ತೋರಿಸಿ ಏನಿದೆ ಎಂಬುದನ್ನು ಕೇಳುವಂಥ ಎಂಬಂಥ ಒಂದು ಯೋಚನೆಯನ್ನು ನಾವು ಇಟ್ಕೊಂಡಿದ್ದೆವು. ಅದೇ ರೀತಿ ಯೋಚಿಸ್ತಾ ಇರುವಾಗ ಒಂದು ದಿವಸ ಏನಾಯಿತು ಅಂದರೆ ಒಂದು ಬೆಂಕಿಯ ಚೆಂಡು ಥರ ಒಂದು ಕಾಣಿಸಿತು. ಬೆಂಕಿಯ ಚೆಂಡು ಥರ ಕಾಣಿಸಿದಾಗ ಅದನ್ನು ನಾವು ರೆಕಾರ್ಡ್ ಮಾಡಿದ್ದೆವು. ಅದರಲ್ಲಿ ಗೆಜ್ಜೆ ಶಬ್ದಗಳು ಕೂಡ ಕೇಳ್ತಾ ಇತ್ತು. ನಂತರ ಗೆಜ್ಜೆ ಶಬ್ದ ಕೇಳಿದ್ದನ್ನು ನಾವು ರೆಕಾರ್ಡ್ ಮಾಡಿದ್ದನ್ನು ನಾವು ಒಂದು ದೈವಕ್ಕೆ ಸಂಬಂಧಪಟ್ಟವರಿಗೆ ಕೊಟ್ಟೆವು. ದೈವಕ್ಕೆ ಸಂಬಂಧಪಟ್ಟವರಿಗೆ ಕೊಟ್ಟಾಗ ಏನಾಯ್ತು ಅಂತೇಳಿದರೆ, ಅದು ಅವರ ಸೈಡಿಂದ ಎಲ್ಲಿಂದಲೋ ಒಂದು ವೈರಲ್ ಆಯಿತು. ವೈರಲ್ ಆದ ತಕ್ಷಣ ಅದು ಕೆಲವರು ಬೇರೆ ಕಡೆಯವರು ಏನು ಮಾಡಿದರು, ಇದು ಸುಮ್ಮನೆ ಯಾರು ಎಡಿಟ್ ಮಾಡಿರಬೇಕು ಅಥವಾ ಏನೋ ಒಂದು ದುಡ್ಡು ಮಾಡುವ ತಂತ್ರ ಆಗಿರಬೇಕಂತೆಲ್ಲ ಇದು ಮಾಡಲಿಕ್ಕೆ ನೆಗೆಟಿವ್ ಕಮೆಂಟ್ಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಇದನ್ನು ನೋಡಿ ನಾನೇನು ಮಾಡಿದ್ದೆ, ಇನ್ನು ಇದು ಏನೇನಾಗೋದು ಬೇಡ ಅಂತೇಳಿ ನನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ನಾನೇ ಹಾಕಿದೆ. ಇದನ್ನು ನಾನೇ ರೆಕಾರ್ಡ್ ಮಾಡಿದ್ದು, ನಾನೇ ಹಾಕಿರೋದು, ಬೇರೆ ಯಾರು ಹಾಕಿರೋದಲ್ಲ, ನಾನೇ ರೆಕಾರ್ಡ್ ಮಾಡಿ ತೆಗೆದಿರೋದು ಅಂತೇಳಿ ಹಾಕಿದೆ. ಹಾಕಿದ ನಂತರ ಏನಾಯ್ತು ಅಂತೇಳಿದರೆ, ಅದರ ಬಗ್ಗೆ ಮತ್ತೆ ಸಹ ಕೂಡ ಚರ್ಚೆಗಳಾಯಿತು, ಇದೆಲ್ಲ ಆಗಲಿಕ್ಕೆ ಪ್ರಾರಂಭವಾಯಿತು. ಇಲ್ಲಿ ಏನಂತೇಳಿದರೆ, ಊರಿನವರು ಒಂದು ಅದನ್ನು ಭಕ್ತಿಯಿಂದ ಒಂದು ಪೂಜಿಸ್ತಾ ಇದ್ದಾರೆ. ಪೂಜಿಸಿದಾಗ ಈಗ ಅದರ ಕೆಲಸಕ್ಕಿಳಿಬೇಕೆಂಬಂಥ ಒಂದು ನಿರ್ಧಾರವನ್ನು ಮಾಡಿದೆವು. ಕೆಲಸಕ್ಕಿಳಿಬೇಕೆಂಬಂಥ ನಿರ್ಧಾರವನ್ನು ಮಾಡಿ ಸ್ಟೆಪ್ ಬೈ ಸ್ಟೆಪ್ ನಾವು ಅದರ ಕೆಲಸಗಳನ್ನು ಮಾಡ್ತಾ ಇರುವಾಗ ಇದರ ಶಬ್ದಗಳ ಅನುಭವ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಇಂಥ ಒಂದು ಬೆಂಕಿಯ ಚೆಂಡಿನ ಥರ ಕಾಣಲಿಕ್ಕೆ ಆರಂಭವಾಯಿತು. ದೈವದವರಲ್ಲಿ ಕೇಳಿದಾಗ ದೈವದವರು ಏನು ಹೇಳಿದ್ರು ಅಂತೇಳಿದರೆ, ಇದು ಕೆಟ್ಟ ಸೂಚನೆ ಅಲ್ಲ, ಇದು ನಾನು ಕೂಡ ನಿಮ್ಮ ಜೊತೆಗೆ ಇದ್ದೇನೆ ಎಂಬಂಥ ಒಂದು ಒಳ್ಳೆಯ ಸೂಚನೆಯನ್ನು ಇದು ಕೊಡ್ತಾ ಇದೆ ಅಂತದ್ದು ಹೇಳಿತು. ಸದ್ಯ ಈ ಬಗ್ಗೆ ಪ್ರಶ್ನಾ ಚಿಂತನೆ ಹಾಕಿದಾಗ ರಕ್ತೇಶ್ವರಿ ದೈವದ ಇರುವಿಕೆ ಪತ್ತೆಯಾಗಿದೆ. ರಕ್ತೇಶ್ವರಿ ದೈವದ ಪವಾಡಕ್ಕೆ ಜನ ಮನಸುತ್ತಿದ್ದಾರೆ. ಮಂಗಳೂರಿನ ಸಾಮಾಜಿಕ ಕಾರ್ಯಕರ್ತ ದೀಪು ಶೆಟ್ಟಿಗಾರ್ ಕಳೆದ ಹಲವು ವರ್ಷಗಳಿಂದ ಇದೇ ಪ್ರದೇಶದಲ್ಲಿ ನೆಲೆಸಿದ್ದು, ಕಳೆದ 10 ವರ್ಷಗಳಿಂದ ಸ್ಥಳೀಯ ನಾಗಭವನಕ್ಕೆ ದೀಪ ಇಟ್ಟು ಆರಾಧನೆ ಮಾಡುತ್ತಿದ್ದಾರೆ. ಮೊದಲಿಗೆ ನಾಗನಿಗೆ ಸಂಜೆ ದೀಪ ಇಡುತ್ತಿದ್ದ ಹೊತ್ತಿನಲ್ಲಿ ದೈವದ ಹೆಜ್ಜೆ ಸದ್ದು ಕೇಳಿಸುತ್ತಿತ್ತು. ಯಾರೋ ಗೆಜ್ಜೆ ಕಟ್ಟಿಕೊಂಡು ನಡೆದು ಹೋಗುವಂತೆ ಅನುಭವಕ್ಕೆ ಬಂದಿತ್ತು. ಈ ಬಗ್ಗೆ ಜ್ಯೋತಿಷ್ಯದಲ್ಲಿ ಕೇಳಿದಾಗ ನಾಗಭವನದ ಪಕ್ಕದಲ್ಲೇ ಇರುವ ರೆಂಜೆಯ ಮರದಲ್ಲಿ ರಕ್ತೇಶ್ವರಿ ದೈವದ ಸಾನ್ನಿಧ್ಯವಿರುವ ಸಾಧ್ಯತೆ ಇದೆ, ಅದಕ್ಕೂ ಒಂದು ದೀಪ ಇಡುವಂತೆ ಸೂಚಿಸಿದ್ದರು. ಅದರಂತೆ
ರಕ್ತೇಶ್ವರಿ ದೈವಕ್ಕೋ ದೀಪೋ ಶೆಟ್ಟಿಗಾರ್ ದೀಪ ಇಡಲು ಆರಂಭಿಸಿದರು. ಬಹಳ ವರ್ಷಗಳ ಹಿಂದೆ ಯಯ್ಯಾಡಿ ರಕ್ತೇಶ್ವರಿ ದೈವ ಆರಾಧನೆಗೆ ಒಳಗಾಗಿದ್ದ ಪ್ರದೇಶ. ಆದರೆ ಕೆಲವು ವರ್ಷಗಳಿಂದ ರಕ್ತೇಶ್ವರಿ ದೈವದ ಆರಾಧನೆ ಇಲ್ಲಿ ಸ್ಥಗಿತವಾಗಿತ್ತು. ಗ್ರಾಮದಲ್ಲೊಂದು ದೈವಸ್ಥಾನವಿದೆ ಎಂಬ ಬಗ್ಗೆ ಗ್ರಾಮಸ್ಥರಿಗೂ ಗೊತ್ತಿರಲಿಲ್ಲ. ಆದರೆ ಪ್ರಶ್ನಾ ಚಿಂತನೆಯಲ್ಲಿ ದೈವದ ಕುರುಹು ಪತ್ತೆಯಾಗಿದೆ. ಪ್ರಶ್ನಾ ಚಿಂತನೆಯಲ್ಲಿ ನಾಗಾರಾಧನೆಯ ಸುಳಿವು ಸಿಕ್ಕಿತ್ತು. ಹೀಗಾಗಿ ಯಯ್ಯಾಡಿಯ ಪೊದೆಗಳಿಂದ ಆವರಿಸಿದ್ದ ಜಾಗ ಪ್ರಶ್ನಾ ಚಿಂತನೆಯಲ್ಲಿ ಪತ್ತೆಯಾಗಿತ್ತು. ಆ ಜಾಗದಲ್ಲಿ ದೀಪ ಹಚ್ಚುವಂತೆ ಗ್ರಾಮಸ್ಥರಿಗೆ ಸೂಚನೆ ನೀಡಲಾಯಿತು. ಸೂಚನೆಯಂತೆ ನಾಗನ ಹುತ್ತದ ಬಳಿ ಗ್ರಾಮದ ಜನರು ದೀಪ ಹಚ್ಚುತ್ತಿದ್ದರು. ಇಷ್ಟೆಲ್ಲ ಆದರೂ ಜನರಿಗೆ ಮತ್ತೆ ಮತ್ತೆ ಗೆಜ್ಜೆಯ ಸದ್ದು ಕೇಳಿಬರುತ್ತಿತ್ತು. ಅದೇ ಜಾಗದ ಮರವೊಂದರ ಬುಡದ ಬಳಿ ಆ ಗೆಜ್ಜೆ ಸದ್ದು ಕೊನೆಯಾಗುತ್ತಿತ್ತಂತೆ. ಈ ವೇಳೆ ಮತ್ತೆ ಪ್ರಶ್ನಾ ಚಿಂತನೆ ಹಾಕಿದಾಗ ರಕ್ತೇಶ್ವರಿ ದೈವದ ಇರುವಿಕೆ ಪತ್ತೆಯಾಗಿದೆ. ಮರದ ಬುಡದಲ್ಲೇ ರಕ್ತೇಶ್ವರಿ ದೈವದ ನೆಲೆ ನಿಂತಿರುವುದು ಚಿಂತನೆಯಲ್ಲಿ ಗೋಚರವಾಗಿದೆ ಎಂದು ಇಲ್ಲಿನ ಗ್ರಾಮಸ್ಥರು ಬೆಳಕಿನ ದರ್ಶನದ ದೈವದ ಪವಾಡದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಸದ್ಯ ಈಗಲೂ ಮರದ ಬುಡದಲ್ಲಿ ರಕ್ತೇಶ್ವರಿ ದೈವದ ಪ್ರಖರ ಬೆಳಕು ಗೆಜ್ಜೆ ಸದ್ದು ಅಂತ್ಯವಾಗ್ತಿದೆ. ರಕ್ತೇಶ್ವರಿ ದೈವದ ಪವಾಡ ಇಡೀ ಗ್ರಾಮದ ಜನರ ಅನುಭವಕ್ಕೆ ಬಂದಿದೆ. ಸದ್ಯ ಮರದ ಬುಡದಲ್ಲೇ ದೀಪ ಹಚ್ಚಿ ರಕ್ತೇಶ್ವರಿ ದೈವದ ಆರಾಧನೆ ಮಾಡಲಾಗುತ್ತಿದೆ. ಅಂದ್ರೆ ನಮ್ಗೆ ಮುಖ್ಯವಾಗಿ ಏನಾಗಿತ್ತು ಅಂತ ಹೇಳಿದ್ರೆ, ಮೊದಲು ನಾನು ಒಬ್ಬನೇ ಇದನ್ನು ನಂಬ್ತಾ ಇದ್ದೆ ಫಸ್ಟ್ ಇಲ್ಲಿ ದೇವರಿಗೆ ದೀಪ ಇಡ್ಲಿಕ್ಕೆ ಬರುವಾಗ. ಆಗ ಉಳಿದವರ ಹತ್ರ ನಂಗೆ ಹೇಳಲಿಕ್ಕಲ್ಲ ಗೆಜ್ಜೆ ಶಬ್ದ ಬರ್ತಿದೆ, ಅದು ಬರ್ತಿದೆ ಅಂತ ಹೇಳಲಿಕ್ಕಲ್ಲ. ಹೇಳಿದೆ ಅಂತ ಹೇಳಿ ಇವ್ರು ಎಂತ ಯೋಚಿಸ್ತಾರೆ, ಇವ ಸುಮ್ಮನೆ ಹೇಳ್ತಾ ಇದ್ದಾನ ಅಥವಾ ಒಂದು ದೊಡ್ಡ ಭಕ್ತ ಅಂತ ತೋರಿಸ್ಲಿಕ್ಕೆ ಹೇಳ್ತಿದ್ದಾನ ಅಂತ ಹಾಗೆ ಹೇಳ್ತಾರಂತ ಒಂದು ಮನೋಭಾವನೆಯಲ್ಲಿ ನಾನಿದ್ದೆ. ಬಟ್ ಇಲ್ಲಿಗೆ ದೀಪ ಇಡ್ಲಿಕ್ಕೆ ಬಂದ ನಂತರ ನನ್ನ ಜೀವನದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಬಂತು, ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಹೋದೆ. ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ಹೇಳಿದ್ರೆ, ಈ ಒಂದು 4 ವರ್ಷದ ಮುಂಚೆ ಒಂದು ಪೂಜೆ ಆಗುವಾಗ, ಒಂದು 3 ವರ್ಷದ ಮುಂಚೆ ಆಗಿರ್ಬೋದು, ಪೂಜೆ ಇರುವಾಗ ರಾತ್ರಿ ಹೊತ್ತು ಒಂದು ಘಟನೆ ನಡೆಯಿತು. ಇದು ಘಟನೆ ಒಂದು ಹೇಳಲೇಬೇಕು. ಯಾಕಂತ ಹೇಳಿದ್ರೆ, ನಾವು ರಾತ್ರಿ ಹೊತ್ತು ಕೆಲಸ ಮಾಡ್ತಾ ಇದ್ದೆವು, ಒಂದು 11:30 ಕ್ರಾಸ್ ಆಗಿತ್ತು ಅವತ್ತು. ಆನ್ಲೈನಲ್ಲಿ ಫುಡ್ ಇರಲಿಲ್ಲ, ಹಾಗೆ ನಮಗೆ ಹಸಿವಾಗ್ತಾ ಇತ್ತು. ನಾವಂದರೆ ಸಂಜೆ ಬಂದವರು ಏನು ತಿನ್ನದೆ ಕೆಲಸ ಮಾಡ್ತಾ ಇದ್ದೆವು. ಹಸಿವಾದಾಗ ಫುಡ್ ಬುಕ್ ಮಾಡುವಂತ ಹೇಳಿದ್ರೆ ಆನ್ಲೈನಲ್ಲಿ ಇದಿರಲಿಲ್ಲ. ಅಷ್ಟೊತ್ತಿಗೆ ನಾವು ಹೇಳಿದೆವು, ಹಸಿವಾಗ್ತಿದೆ ಮಾರ್ರೆ, ದೇವರದೊಂದು ತಂದಿಟ್ಟ ಒಂದು ಗೋಣಿಯಲ್ಲಿ ಮುಸುಂಬಿಗಳಿತ್ತು. ಮುಸುಂಬಿದ್ದಾಗ ನಾವು ಹೇಳಿದೆವು, ಇದು ಮುಸುಂಬಿ ತೆಗೆದು ತಿನ್ನುವಂತ ಇಬ್ಬರಿದ್ರು ಬೇರೆ, ಅವರಲ್ಲಿ ಕೇಳಿದ್ದು. ಅದಕ್ಕೆ ಒಬ್ಬ ಹೇಳಿದ, ಬೇಡ ಅದು ದೇವರಿಗೆ ತಂದಿಟ್ಟದು, ನಾವು ತೆಗೆಯುವುದು ಬೇಡ ಅಂತೇಳಿ. ಅಷ್ಟೊತ್ತಿಗೆ ಅದರಿಂದ 3 ಮುಸುಂಬಿಗಳು ಕೆಳಗೆ ಬಿತ್ತು, ಅನ್ನದ 3 ಮುಸುಂಬಿಗಳು ಕೆಳಗೆ ಬಿತ್ತು. ಅಷ್ಟೊತ್ತಿಗೆ ನಾನು ಅಂತ ಹೇಳಿದೆ, ನೋಡು ನಿನ್ನ ದೇವರೇ ಕೊಟ್ಟರು, ಇನ್ನು ನಾವು ತಿನ್ನುವ, ದೇವರೇ ಕೊಟ್ಟದಲ್ಲ ನಾವು ತಿನ್ನುವ ಅಂತೇಳಿ ತೆಗೆದು ತಿನ್ನಲಿಕ್ಕೆ ಇದು ಮಾಡಿದೆವು. ಅಷ್ಟೊತ್ತಿಗೆ ಒಬ್ಬ ಹೇಳಿದೆ, ಹೆಂಚಿನ ದೇವರು ಕೊಡ್ಪು, ದೇವರೆಂತ ಕೊಡುದು, ಸುಮ್ಮನೆ ಆಗಿಲ್ಲ. ಅಷ್ಟೊತ್ತಿಗೆ ಗೆಜ್ಜೆ ಶಬ್ದ ಪ್ರಾರಂಭವಾಯಿತು. ಈ ಗೆಜ್ಜೆ ಶಬ್ದ ಪ್ರಾರಂಭವಾದಾಗ ಒಬ್ರು ಎಲೆಕ್ಟ್ರಿಷಿಯನ್ ಲೈಟಿಂಗ್ ಇದು ಕೆಲಸ ಮಾಡ್ತೀರಿ, ಅವರು ಹೀಗೆ ನಿಂತು ಹೀಗೆ ನೋಡ್ತಲೇ ಬಾಕಿ, ಮತ್ತೊಬ್ರಿಗೆಲ್ಲ ಸ್ಟಿಲ್ ಆಗಿದ್ದೇವೆ. ನನಗೆ ಅಂತ ಭಯ ಆಗಲಿಲ್ಲ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಅನುಭವಕ್ಕೆ ಬಂದಿತ್ತು. ಮತ್ತೆ ಹೇಳಿದ್ರು ಅದು ಭಕ್ತಿಯಿಂದ ಎಂತ ಇದು ಪ್ರಾಬ್ಲಮ್ ಆಗಲ್ಲ. ಆ ಸಮಯದಲ್ಲಿ ನಾನು ಕೂಡ ನನ್ನಷ್ಟೇ ಮಂತ್ರಗಳನ್ನು ದೇವರ ಇದನ್ನು ಮಾಡ್ತಾ ನಾವು ಮೌನವಾಗಿ ನಿಂತೆವು. ಸ್ವಲ್ಪ ಹೊತ್ತು ಶಬ್ದಗಳಾಯಿತು, ಶಬ್ದಗಳಾದ ನಂತರ ಹೋಯಿತು. ನೆಕ್ಸ್ಟ್ ವರ್ಷ ಪೂಜೆ ದಿವಸ ಕೂಡ ಸೇಮ್ ಅನುಭವ. ರಾತ್ರಿ ಹೊತ್ತು ಕೆಲಸ ಮುಗಿಸಿ ನಾವು ಕೂತ್ಕೊಂಡಾಗ ಶಬ್ದಗಳ ಅನುಭವ ಆಯಿತು. 3ನೇ ವರ್ಷ ಕೂಡ ಅನುಭವ ಆಯಿತು. ಈ ವರ್ಷ ಏನಾಯ್ತು ಅಂತ ಹೇಳಿದ್ರೆ, ಈ ಸಲ ಈ ರಾಮನ ಒಂದು ಕಾರ್ಯಕ್ರಮ ಇತ್ತಲ್ಲ, ರಾಮನ ಕಾರ್ಯಕ್ರಮ ಇದ್ದಾಗ ಆವತ್ತು ರಾತ್ರಿ ಇಲ್ಲಿ ಕೆಲಸಗಳನ್ನು ಮಾಡಿದ್ದೆವು. ಆ ದಿವಸ ನಮಗೆ ರಾತ್ರಿ ಶಬ್ದ ಪ್ರಾರಂಭವಾಯಿತು. ನಂತರದಿಂದ ಪ್ರತಿ ದಿವಸಗಳು ಶಬ್ದ ಕೇಳಲಿಕ್ಕೆ, ಅಂದರೆ ಇದರ ಕೆಲಸ ಕೇಳಿದ ಕಾರಣ ಪ್ರತಿ ದಿವಸಗಳು ಇದರ ಶಬ್ದಗಳು ಕೇಳುವುದು, ಅಥವಾ ಕೆಲವರಿಗೆ ಗೋಚರ ಆಗುವುದು, ಒಂದೊಂದು ಮೂಲೆಯಲ್ಲಿ ನಡ್ಕೊಂಡು ಹೋದಾಗೆ ಫೀಲ್ ಆಗುವುದು, ಅಥವಾ ಗೆಜ್ಜೆಗಳು, ಅದು ಮುಖ್ಯವಾಗಿ ಹೇಳಬೇಕಂತೇಳಿದ ಆ ಮೇಲೆ ರೋಡಿಂದ ಕೆಳಗೆ ತನಕ ನಡ್ಕೊಂಡು ಬರೋದು ಫೀಲ್ ಆಗ್ತದೆ. ನಾವು ಲಾಸ್ಟ್ ಟೈಮ್ ಕೆಲಸ ಮಾಡುವಾಗ ಇಲ್ಲಿದ್ದವರು ಆಚೆ ಒಂದು ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ನ ಮೇಲೆ ಹೋಗಿ ನಿಂತು ಕೇಳಿದೆವು. ಅದು ಇಳಿದುಕೊಂಡು ಬಂದು ಇಲ್ಲಿ ಸ್ಟೆಪ್ಪಲ್ಲಿ ಇಳಿದು ಹೋಗುವಾಗೆ ನಮಗೆ ಗೋಚರ ಆಯಿತು. ಅಂದರೆ ಅನುಭವಕ್ಕೆ ನೋಡಲಿಕ್ಕೆ ಸಿಗಲಿಲ್ಲ, ಬಟ್ ಗೆಜ್ಜೆ ಶಬ್ದ ಗೊತ್ತಾಗ್ತಿತ್ತು, ಸ್ಟೆಪ್ ಸ್ಟೆಪ್ ಇಳಿದುಕೊಂಡು ಹೋಗುದು. ಮತ್ತು ಇಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ, ಅದರಲ್ಲಿ ಒಂದು ವೀಡಿಯೋದಲ್ಲಿ ನಾಯಿ ಬೊಗಳುವ ಒಂದು ಇದಿದೆ, ಸೌಂಡ್ ಕೇಳ್ತದೆ. ಇಲ್ಲಿ ಏರಿಯಾದಲ್ಲಿ ಸಾಧಾರಣ ಒಂದು 15-20 ನಾಯಿಗಳಿರ್ಬೋದು, ಎಲ್ಲ ನಾಯಿಗಳಿರ್ತದೆ, ಬೊಗಳುದು ಒಂದೇ ನಾಯಿ ಬೊಗಳ್ತದೆ. ಮತ್ತೊಂದು ನಾವು ಬಿಲ್ಡಿಂಗಲ್ಲಿ ನೋಡಿದ ಒಂದು ದೃಶ್ಯ ಏನಂತ ಹೇಳಿದರೆ, ನಾಯಿಗಳು ಬೊಗಳುವಾಗ ಒಂದು ನಾಯಿ ಬೊಗಳ್ತಾ ಇತ್ತು, ಉಳಿದ ನಾಯಿಗಳು ಯಾರೋ ಪರಿಚಯ ಇದ್ದವರು ನೋಡಿದಂತೆ ಬಾಲಲ್ಲಾಡಿಸ್ತಾ ಇತ್ತು. ಕೇವಲ ಒಂದೇ ನಾಯಿ ಬೊಗಳ್ತಾ ಇತ್ತು. ಇದನ್ನು ನಾವು ಈ ಬಿಲ್ಡಿಂಗಲ್ಲಿ ನಿಂತು, ನಾವು ಒಂದು 4 ಮಂದಿ ಬಿಲ್ಡಿಂಗ್ನ ಮೇಲೆ ನಿಂತು ನೋಡಿದ ದೃಶ್ಯ. ಅಂದರೆ ಆ ಪ್ರಾಣಿಗಳಿಗೆ ಕೆಲವು ಶಕ್ತಿಗಳು ಕಾಣ್ತದೆ ಎಂಬುದಕ್ಕೆ ಸಾಕ್ಷಿ. ಮತ್ತು ಒಂದು ನಾಯಿ ಬೊಗಳಿದ ಕೂಡಲೇ ಉಳಿದ ನಾಯಿಗಳು ಬೊಗಳುವುದು ಸಾಮಾನ್ಯ. ಆದರೆ ಇಲ್ಲಿ ಪ್ರತಿ ಸಮಯ ಆ ಶಬ್ದ ಆದಾಗ ಕೇವಲ ಒಂದೇ ನಾಯಿ ಬೊಗಳುವುದು. ಇದು ಪ್ರತಿಯೊಬ್ಬರಿಗೆ ಈ ಏರಿಯಾದಲ್ಲಿದ್ದವರಿಗೆ ಒಂದು ಅನುಭವಕ್ಕೆ ಬಂದಿದೆ. ಈಗ ಸಾಮಾನ್ಯವಾಗಿ ಅಂತರ ಶಬ್ದಗಳು ಬಂದರೆ ಅಥವಾ ಬೆಳಕಂತರು ಕೂಡ ಹೆದರ್ಕೊಳ್ಳುವಂಥವ್ರು ಜಾಸ್ತಿ, ಅದರ ಮುಂದೆ ಹೋಗೋದು ಭಯ ಪಡ್ತಾರೆ. ಆದರೆ ನೀವು ವೀಡಿಯೋ ರೆಕಾರ್ಡಿಂಗ್ ಮಾಡಿದ್ದಾರೆ, ನಿಮ್ಮ ಧೈರ್ಯ ಏನೋ ಕಾರ್ಯ ಮತ್ತು ಅನುಭವದ ಬಗ್ಗೆ ಹೇಳಿದ್ರೆ. ನನಗೆ ಮುಖ್ಯವಾಗಿ ಅಂತೇಳಿದರೆ, ಇಲ್ಲಿ ನಾನು ಪೂಜಿಸಲಿಕ್ಕೆ ಬಂದಾಗ ಫಸ್ಟ್ ಆ ಶಬ್ದ ಆಗಿತ್ತು. ಫಸ್ಟ್ ಶಬ್ದ ಆದಾಗ ನಾನು ಎಲ್ಲರಿಗಿಂತ ಡಬಲ್ ಎದರಿದ್ದೆ.
ಅಂದ್ರೆ ಬೆಳಗ್ಗೆ ಒಂದು 5 ಗಂಟೆಗೆ ದೀಪ ಇಡ್ಲಿಕ್ಕೆ ಬಂದಿದ್ದೆ. ನಮ್ಮ ಊರಿನಲ್ಲಿ ನಾಗದೇವರಿಗೆ ದೀಪ ಇಡ್ಲಿಕ್ಕೆ ಅಂತ ಹೇಳಿದ್ರು. ನಾಗದೇವರಿಗೆ ದೀಪ ಇಡ್ಲಿಕ್ಕೆ ಅಂತೇಳಿ ನಾನು 5 ಗಂಟೆಗೆ ಬಂದಾಗ 3-4 ದಿವಸ ಏನು ಪ್ರಾಬ್ಲಮ್ ಆಗಲಿಲ್ಲ. ನಂತರ ಹಿಂದೆ ಹಿಂದೆ ಗೆಜ್ಜೆ ಶಬ್ದ, ಹಿಂದೆ ಓಡಿದಾಗೆ ಮುಂದೆ ಓಡಿದಾಗೆ ಅಲ್ಲಿ ಅಲ್ಲಿ ದೀಪ ಇಡ್ತೇನೆ, ಹಿಂದೆ ಮುಂದೆ ಓಡಿದಾಗೆ ಆಗ್ತಾ ಇತ್ತು. ಹಾಗೆ ಎಂತಂತ ಗೊತ್ತಿಲ್ಲ, ಬಟ್ ಅಷ್ಟೊತ್ತಿಗೆ ಆ ನಮ್ಮ ಹಿಂದೆ ಮನೆಯವ್ರದ್ದು ಒಂದು ಲೈಟ್ ಆನ್ ಆಗ್ತಾ ಇತ್ತು. ನಾನು ದೇವರಲ್ಲಿ ಹೇಳಿದ್ದು, ದೇವರ ಈ ರೀತಿ ಶಬ್ದ ಆದರೆ ನಾನು ಬರುವುದಿಲ್ಲ ಅಂತೇಳಿ ದೇವರಲ್ಲಿ ಹೇಳಿದ್ರು. ಹಿಂದೆ ಮನೆಯ ಲೈಟ್ ಆನ್ ಆಯಿತು. ಒಂದು 4 ದಿವಸ ಅದೇ ರೀತಿ ನಡೆಯಿತು. ನಂತರ ಭಟ್ರಲ್ಲಿ ಕೇಳಿದಾಗ ಹೇಳಿದರು ಅಲ್ಲಿ ಒಂದು ರೆಂಜಲ್ ಮರ ಇರಬೇಕು, ಅದಕ್ಕೊಂದು ಆರತಿ ಮಾಡಿ ಅಲ್ಲಿ ಒಂದು ರಕ್ತೇಶ್ವರಿ ದೈವ ಇರಬೇಕಂತ ಹೇಳಿದರು. ಆಗ ನಾನು ಮರುದಿವಸ ಬಂದಾಗ ಸಹ ಸೇಮ್ ಶಬ್ದ ಆಯಿತು. ಅವರು ಹೇಳಿದ ಥರ ಅಲ್ಲಿಂದ ನಂತರ ರೆಂಜಲ್ ಮರಕ್ಕೆ ಬಂದು ಆರತಿ ಮಾಡಿದ ಶಬ್ದ ನಿಲ್ಲಿತ್ತು. ಆನಂತರದ ಮರುದಿವಸದಿಂದ ಶಬ್ದ ಇಲ್ಲ. ಮತ್ತು ಅದೇ ದಿವಸ ಆ ಮನೆಯವರು ಸಿಕ್ಕಿದ್ರು. ನಾನು ಅವರ ಹತ್ರ ಹೇಳಿದೆ ಆ ಲೈಟ್ ಹಾಕಿದ್ದಕ್ಕೊಂದು ಥ್ಯಾಂಕ್ಸ್, ನಾನು ಎದುರು ಹೋಗಿದ್ದೆ, ನೀವೊಂದು ಲೈಟ್ ಹಾಕಿದಾಗ. ಅದಕ್ಕೆ ಅವರು ನಾನು ಮನೆಯಲ್ಲಿಲ್ಲದ 15 ದಿವಸ ಆಯ್ತು ಅಂತ ಹೇಳಿದರು. ಆಗ ಮತ್ತಷ್ಟು ಇದಾಯಿತು. ಬಟ್ ಆ ಮರಕ್ಕಿದ್ದು ಮಾಡಿದ ನಂತರ ನಿಂತಿದ್ದು ಶಬ್ದ. ಮತ್ತು ನನಗೆ ಅಂದರೆ ನಾನು ಜೀವನದಲ್ಲಿ ಏನು ಯೋಚಿಸಿದ್ದೇನೆ, ಏನು ಹೆಜ್ಜೆಗಳನ್ನು ಇರ್ತಾ ಇದ್ದೆ, ಅದೆಲ್ಲ ಸಲೀಸಾಗಿ ಆಗ್ತಾ ಬಂತು. ದೇವರು ಒಳ್ಳೆ ಹೆಸರು ಕೊಟ್ಟರು, ಮತ್ತು ರಕ್ತೇಶ್ವರಿ ದೈವವನ್ನು ನಂಬಿದ್ರು, ಅದು ಹೆಸರು ಕೊಡ್ತಾ ಬರ್ತದೆ ಅಂತ ಹೇಳಿದರು. ಅದು ನನ್ನ ಜೀವನದ ಅನುಭವವಾಗಿದೆ. ಸಾಮಾಜಿಕ ಕೆಲಸಕ್ಕೆ ನಾನು ಪ್ರತಿ ಸಲ ಇದೇ ದೇವರಿಗೆ ಕೈ ಮುಗಿದು ಹೋಗುವುದು, ಪ್ರತಿ ಕೆಲಸದಲ್ಲಿ ಯಶಸ್ವಿಯಾಗಿ ನನಗೆ ಹೆಜ್ಜೆ ಇಡಲಿಕ್ಕೆ ಇದೇ ದೇವರೇ ಒಂದು ಕಾರಣವಾಗಿದೆ.